ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಒಂದು ಒಳ್ಳೆ ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಸ್ಕಿನ್ ಗ್ಲೋಯಿಂಗೆ. ಆ್ಯಂಡ್ ನೆಕ್ಸ್ಟು ಸ್ಕಿನ್ ಬಂದು ತುಂಬ ಚೆನ್ನಾಗಿ ಬ್ರೈಟಾಗಿರಬೇಕು ಇನ್ಸ್ಟೆಂಟಾಗಿ. ಎಲ್ಲಾದರೂ ಹೋಗ್ತಾ ಇದ್ದೀರಾ, ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಒಂದು ಸೂಪರ್ ಸ್ಕಿನ್ ರೆಸಿಪಿನೇ ಹೇಳ್ತೀನಿ. ಇದನ್ನು ಸೂಪರ್ಬಾಗಿದೆ. ಇದನ್ನು ಹೇಗೆ ಮಾಡೋದು, ಯಾವ ರೀತಿ ತಯಾರು ಮಾಡೋದು, ಮತ್ತು ಹೇಗೆ ಯೂಸ್ ಮಾಡೋದು ಎಲ್ಲನೂ ನೋಡೋಣ. ಸೊ ಕ್ವಿಕ್ಕಾಗೆ ವೀಡಿಯೋ ಮುಗಿಸ್ತೀನಿ, ಏನೂ ನಿಮಗೆ ಬೋರ್ ಮಾಡಲ್ಲ. ಇವಾಗ ಏನಂದರೆ ಒಂದು ಸ್ವಲ್ಪ ಒಂದು ಅರ್ಧ ಬೀಟ್ರೂಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಏನು ಬೇಡ, ನನಗೆ ಇನ್ಸ್ಟೆಂಟಾಗಿ ಸಾಕು ಅಂದರೆ ಒಂದು ಸ್ವಲ್ಪ ಸಾಕು. ನಾನು ಬಂದು ಒಂದು 2 ದಿವಸಕ್ಕಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ, ಒಂದು ಅರ್ಧ ಸೌಟಷ್ಟು ಅನ್ನ ತೊಗೊಳ್ಳಿ. 2 ದಿವಸಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಒಂದು ಹಾಗೆ ಹಾಕ್ಕೊಂಡು ನಾನು ಯೂಸ್ ಮಾಡೋದು, ನಂಗೆ ಜಾಸ್ತಿ ಬೇಡ ಅಂದರೆ ಒಂದು 2 ಸ್ಪೂನ್ ಸಾಕು. ಸೊ ಈಗ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಬಿದೆ, ಇದು ನೀರು ಹಾಕಿಲ್ಲ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ನೀರು ಕಾಲು ಚಿಕ್ಕ ಒಂದು 2-3 ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಈ ಪೇಸ್ಟು ರೆಡಿ ಆಯಿತು. ರೈಸ್ ಏನು ಮಾಡುತ್ತೆ ಅಂದರೆ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ, ಜೊತೆಗೆ ಸ್ಕಿನ್ನಲ್ಲಿರೋ ಡಸ್ಟನ್ನೆಲ್ಲ ಹೊರಗಡೆ ತೆಗೆಯುತ್ತೆ. ಬೀಟ್ರೂಟ್ ಅದರಲ್ಲಿರುವಂತಹ ಆ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಆ ಕಲರು, ನಿಮಗೆ ಒಂದು ಪಿಂಕಿಶ್ ಗ್ಲೋ ಅನ್ನು ಕೊಡುತ್ತೆ. ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ, ನನಗೆ ನಿಮಗೆ ಕಣ್ಮುಂದೆನೇ ಮಾಡಿ ತೋರಿಸ್ತೀನಿ ನೋಡಿ. ಯಾವುದೇ ಕಾರಣಕ್ಕೂ ಇದನ್ನು ಬಂದು ನಾನು ನಿಮಗೆ ಟೈಮ್ ಜಾಸ್ತಿ ಮಾಡಿನೋ ತೋರಿಸ್ತಾ ಇಲ್ಲ, ಇದನ್ನು ಹಾಗೆ ಇನ್ಸ್ಟೆಂಟಾಗಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ನೋಡಿ. ಈಗ ಇದು ರೆಡಿ ಆಯಿತು. ಇದನ್ನು ನೀವು ಫ್ರಿಜ್ಜಲ್ಲಿ 2 ಡೇಸ್ ಇಟ್ಟು ಯೂಸ್ ಮಾಡ್ಬೋದು. ಸೊ ಈಗ ಫೇಸನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಮೊದಲು ಹಾಕೋದಕ್ಕೂ ಮುಂಚೆ ನೀಟಾಗಿ ಮುಖ ವಾಶ್ ಮಾಡಿಬಿಟ್ಟು ಜಸ್ಟ್ ಎಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ 1 ಸ್ಪೂನಷ್ಟು ತೆಗೆದುಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಇದು ನೈಸಾಗಿರುತ್ತೆ, ಸೊ ನಿಮಗೆ ರಫ್ನೆಸ್ ಫೀಲ್ ಆಗಲ್ಲ. ಸೊ ನೀಟಾಗಿ ಫೇಸ್ಗೆಲ್ಲ ಹಾಕ್ಬಿಟ್ಟು 1 ಸ್ಪೂನಷ್ಟು ಹಾಕಿ ಮುಖ ಎಲ್ಲನೂ ಚೆನ್ನಾಗಿ ಅದರಲ್ಲಿ ಮಸಾಜ್ ಮಾಡೋದ್ರಿಂದ ಅದೇನಾಗುತ್ತೆ ಅಂದರೆ ಸ್ಕಿನ್ ಎಲ್ಲನೂ ಒಂದು ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ. ಸ್ಕಿನ್ ಮೇಲೆ ಇರುವಂತಹ ಸೆಲ್ಸ್ ಅಂತಾರಲ್ಲ, ಅದೆಲ್ಲ ಒಂದು ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ನೀವು ಇದನ್ನು ಬಂದು ನೆಕ್ಸ್ಟು ಒಂದು ಸ್ವಲ್ಪ ಚೆನ್ನಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ 1-20 ಸೆಕೆಂಡ್ಗೆ ಮಾತ್ರ ಮಸಾಜ್ ಮಾಡ್ತಾ ಇರೋದು, ಜಾಸ್ತಿನೂ ಏನೂ ಟೈಮ್ ತೊಗೊಳ್ತಾ ಇಲ್ಲ ನೋಡಿ. ಈ ರೀತಿ ಜಸ್ಟ್ ಮಸಾಜ್ ಮಾಡಿ ಆದಮೇಲೆ ನೀವು ಬಂದು ಅದ್ರ ಮೇಲೆ ಒಂದು ಸ್ವಲ್ಪ ಥಿಕ್ ಪೇಸ್ಟಾಗಿ ಹಾಕಿ ಬಿಡ್ಬೋದು. ಸೊ ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು. ನಿಮ್ಮ ಮಕ್ಕಳು ಕಲರ್ ಕಮ್ಮಿ ಇದ್ದಾರೆ, ಈ ನಡುವೆ ತುಂಬಾ ಡಲ್ ಆಗಿದ್ದಾರೆ ಕಲರಲ್ಲಿ ಅಂತಂದರೆ ನೀವು ಹಾಕಿ ಮಕ್ಕಳಿಗೂ ಕೂಡ ಸ್ನಾನಕ್ಕೂ ಮುಂಚೆ ಚೆನ್ನಾಗಿ ಕೈಕಾಲುಗಳಿಗೆ ಮುಖಕ್ಕೆ ಎಲ್ಲ ಸ್ಕ್ರಬ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಕಿ ಆರಕ್ಕೆಬಿಟ್ಟು ಆಮೇಲೆ ನೀವು ಬಂದು ಮಕ್ಕಳಿಗೆ ಸ್ನಾನ ಮಾಡಿಸ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಬಿಡದೆ 3 ದಿವಸ ಮಾಡಿದ್ರೆ ಸಖತ್ ಗ್ಲೋ ಬರುತ್ತೆ. ಜಸ್ಟ್ ಇನ್ಸ್ಟೆಂಟಾಗಿ ಎಷ್ಟು ಗ್ಲೋ ಬರುತ್ತೆ ಅಂತ ನಾನು ರಿಸಲ್ಟ್ ತೋರಿಸ್ತೀನಿ ನಿಮಗೆ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟು ಫೇಸ್ಗೆ ಇದನ್ನೆಲ್ಲನೂ ಅಪ್ಲೈ ಮಾಡಿಬಿಟ್ಟು 1-20 ನಿಮಿಷ ಬಿಡ್ತಾ ಇದ್ದೀನಿ. ನನಗೆ ಟೈಮ್ ಇದು ಇತ್ತು, ಸೊ 20 ನಿಮಿಷ ಬಿಟ್ಟಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ 1-10 ನಿಮಿಷ ಬಿಟ್ಬಿಟ್ಟು ಫ್ಯಾನ್ ಗಾಳಿಗೆ ಮುಖನ ಆರಿಸ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಡ್ರೈ ಆಗುತ್ತೆ. ಟೈಮ್ ಇದ್ದರೆ 20 ನಿಮಿಷ ಬಿಡ್ಬೋದು. ಸೊ ಮನೇಲಿ ಏನಾದರೂ ಕೆಲಸ ಒಳಗಡೆ ನೀವು ಮಾಡ್ಕೊಳ್ತಿದ್ದೀರಾ ಅಂದರೆ ಜಸ್ಟ್ ಅಪ್ಲೈ ಮಾಡಿ 1-20 ಮಿನಿಟ್ಸ್ ಒಳಗಡೆ ಮನೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಇದು ಆರಿರುತ್ತೆ. 1-20 ಮಿನಿಟ್ಸ್ ವರ್ಕ್ ಬಂದು ಮನೇಲೆ ನೀವು ಮಾಡ್ಕೋಬೋದು. ಈಗ ಜಸ್ಟ್ ನಾನು ಹಾಗೆ ಬಿಡ್ತಾ ಇದ್ದೀನಿ, ಚೆನ್ನಾಗಿದು ಡ್ರೈ ಆಗಲಿ. ಈಗ 20 ನಿಮಿಷ ಆಯಿತು, ನೋಡ್ಬೋದು ಯಾವ ಥರ ಡ್ರೈ ಆಗಿದೆ ಅಂತ. ಚೆನ್ನಾಗಿ ಇದು ಬಂದು ಡ್ರೈ ಆದಮೇಲೆ ಈಗ ಜಸ್ಟ್ ನಾರ್ಮಲ್ ವಾಟ್ರಲ್ಲೇ ನಾನೀಗ ವಾಶ್ ಮಾಡಿ ತೋರಿಸ್ತೀನಿ. ವಾಶ್ ಬೇಸಿನ್ ಇಲ್ಲ ಮನೇಲಿ, ಸೊ ಅದು ಕಿಚನಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಸೊ ಇನ್ಸ್ಟೆಂಟಾಗಿ ಹಾಗೆ ವಾಶ್ ಮಾಡಿ ಯಾವುದೇ ರೀತಿ ಸೋಪ್ ಹಾಕಿದೆ ಹಾಗೆ ಬರೀ ನೀರಲ್ಲೇ ವಾಶ್ ಮಾಡ್ತಾ ಇರೋದು. ಕೆಲವರು ಹಾಗೆ ವಾಶ್ ಮಾಡಿ ತೋರಿಸಿದ್ರೆ ನೀವು ಸೋಪ್ ಹಾಕಿ ತೊಳೆದು ತೋರಿಸಿರ್ತೀರಾ, ಕ್ರೀಮ್ ಹಾಕ್ಕೊಂಡು ಚೆನ್ನಾಗಿ ಗ್ಲೋ ಮಾಡ್ಕೊಂಡು ತೋರಿಸಿರ್ತೀರಾ ಅಂತೆಲ್ಲ ಅಂದ್ಕೊಳ್ತೀರಾ. ಖಂಡಿತವಾಗ್ಲೂ ಫೇಕ್ ವೀಡಿಯೋ ನಾನು ಮಾಡಲ್ಲ. ಏನೇ ಇದ್ದರೂ ಇನ್ಸ್ಟೆಂಟಾಗಿ ಲೈವ್ ಆಗಿ ನಿಮ್ಮ ಮುಂದೆ ಹಾಗೇ ರಿಸಲ್ಟ್ ತೋರಿಸ್ತೀನಿ. ಇದೇ ಥರ ಬೀಟ್ರೂಟ್ ಪೌಡರ್ ಮಾಡಿರೋ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಚೆನ್ನಾಗಿ ವೈರಲ್ ಆಗಿ ಹೋಗಿತ್ತು ವೀಡಿಯೋ ಅದು, ಸುಮಾರು ಜನ ನೋಡಿದ್ದಾರೆ, ಸುಮಾರು ಲಕ್ಷಗಳು ಹೋಗಿದೆ ವೀಡಿಯೋ ಅದು. ಸೊ ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲಂತೂ ಮುಖದಲ್ಲಿರೋಂಥ ಕಲೆ ಮತ್ತು ಇದು ಹೇಳ್ತಾರಲ್ಲ ವೈಟೆಡ್ಸ್ ಬ್ಲ್ಯಾಕೆಡ್ಸ್ ಎಲ್ಲನೂ ಹೋಗ್ಬಿಡತ್ತೆ ನೋಡಿ. ಈಗ ಬಂದು ಜಸ್ಟ್ ನಾನು ಜಸ್ಟ್ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿರೋದು, ಜಾಸ್ತಿ ಚೆನ್ನಾಗೂ ವಾಶ್ ಮಾಡಿಲ್ಲ. ಮುಗತ್ರ ಎಲ್ಲನೂ ಅದು ಬಂದು ಹಾಗೆ ಮೆತ್ಕೊಂಡಿತ್ತು, ಡ್ರೈ ಆಗಿತ್ತಲ್ವಾ, ಹಾಗಾಗಿ. ಸೊ ಚೆನ್ನಾಗಿ ನೀಟಾಗಿ ಗ್ಲೋ ಕೊಡ್ತಾ ಇದೆ. ನೀವು ಇನ್ಸ್ಟೆಂಟಾಗಿ ನಿಮಗೆ ಡೈರೆಕ್ಟಾಗಿ ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನಾನು. ಜಸ್ಟ್ 20 ನಿಮಿಷಕ್ಕೆ ಇಷ್ಟು ಒಳ್ಳೆ ರಿಸಲ್ಟ್ ಅಂದರೆ ಇದು ವರ್ತ್ ತಾನೇ. ಜಸ್ಟ್ 1 ಬೀಟ್ರೂಟು ಮತ್ತು ಬಂದು ಒಂದು ಸ್ವಲ್ಪ ಅನ್ನ, ಇನ್ನೇನು ನಾವು ಜಾಸ್ತಿ ಕಾಸ್ಟ್ಲಿ ಐಟಮ್ಸ್ ಏನೂ ಹಾಕೇ ಇಲ್ಲ, ಬಟ್ ಇಷ್ಟರಲ್ಲೇ ಇಷ್ಟು ಗ್ಲೋಯಿಂಗ್ ರಿಸಲ್ಟ್. ಓಕೆ, ಇನ್ನೂ ನನಗೆ ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಏನಿಲ್ಲ, 1/2 ಸ್ಪೂನ್ ಅಕ್ಕಿ ಹಿಟ್ಟು ತಗೊಳ್ಳಿ. ಆ ಅಕ್ಕಿ ಹಿಟ್ಟು
ಸ್ಕಿಟ್ಗೆ ಈ ಪೇಸ್ಟನ್ನು ಒಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸಲ್ಲಿ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಬೋದು. ಸ್ಕ್ರಬ್ ಥರ ಯೂಸ್ ಆಗುತ್ತೆ, ರಫ್ ಆಗಿರುತ್ತೆ ಅಲ್ವಾ ನಮಗೆ ಅಕ್ಕಿ ಹಿಟ್ಟು. ಸೊ ಸ್ಕಿನ್ನಲ್ಲಿ ಇನ್ನೂ ಕೊಳೆ ಏನಾದರೂ ಇದ್ದರೆ, ಡೆಡ್ ಸ್ಕಿನ್ ಇದ್ದರೆ, ಮತ್ತು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಈ ಥರ ಎಲ್ಲನೂ ನಮಗೆ ಚಿನ್ ಹತ್ರ ಮತ್ತು ಮೂಗ್ ಮೇಲೆಲ್ಲ ಇರುತ್ತಲ್ಲ, ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದರೂ ವಾಶ್ ಮಾಡಿ, ಇಲ್ಲ ಹಾಗೇನೂ ವಾಶ್ ಮಾಡ್ಕೊಳ್ಳಿ. ನಾನು ಹಾಗೆ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೂ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಸೊ ಇದು ರಫ್ನೆಸ್ಗೋಸ್ಕರ, ಮತ್ತು ಸ್ಕಿನ್ನಲ್ಲಿ ಏನಾದರೂ ಡ್ರೈನೆಸ್ ಇದ್ದರೆ ಹೋಗಲಿ ಅನ್ನೋಕ್ಕೋಸ್ಕರ ಅಷ್ಟೇ. ಈ ರೀತಿಯೆಲ್ಲ ನೀಟಾಗಿ ಒಂದು ವಾರಕ್ಕೊಂದ್ಸಲಿ ಮಾಡ್ಕೊಳ್ಳಿ. ಇಲ್ಲ ಇದನ್ನು ಪೇಸ್ಟ್ ರೆಡಿ ಮಾಡಿಟ್ಬಿಟ್ಟು ಮೊದಲು ತೋರಿಸಿದ ಪೇಸ್ಟು, ಅದನ್ನು ನೀವು ವಾರಕ್ಕೆ ಒಂದು ಎರಡು ಸಲ ಯೂಸ್ ಮಾಡಿದ್ರೆ ಸಾಕು, ಸೂಪವಾಗಿರುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು, ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ. ಟು ತ್ರೀ ಡೇಸ್ ಬಂದು ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಈಗ ಇದನ್ನು ಚೆನ್ನಾಗಿ ಸ್ಕ್ರಬ್ಬರ್ ರೀತಿ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ನಾರ್ಮಲ್ ವಾರ್ಮ್ ವಾಟ್ರಲ್ಲೇ ವಾಶ್ ಮಾಡ್ಕೋಬೋದು. ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಈ ಸೆಕೆಂಡ್ ಮೆಥಡ್ ಬಂದು ಮಾಡಿದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. ಬಟ್ ಇದು ಪೇಸ್ಟ್ ಉಳಿದಿರುತ್ತಲ್ಲ ಅದಕ್ಕೋಸ್ಕರ, ಫೇಸಲ್ಲಿ ನಿಮಗೆ ಡ್ರೈನೆಸ್ ಇತ್ತು, ರಫ್ನೆಸ್ ಇತ್ತು, ಮತ್ತು ಡೆಡ್ ಸ್ಕಿನ್ ಇದೆ, ಇನ್ನೂ ನನಗೆ ಇದೆಲ್ಲ ಹೋಗ್ತಾ ಇಲ್ಲ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದೆ ಅನ್ನೋರು ಬಂದು ನೀವು ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಅದು ಸಾಫ್ಟ್ ಆಗಿರುತ್ತೆ ಫಸ್ಟ್ ಹಾಕಿದ ಪೇಸ್ಟು, ಸೆಕೆಂಡ್ ಇದು ಹಾಕ್ತಾ ಇರೋದು ಬಂದು ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ನೋಡಿ, ನಾನು ಇನ್ನೂ ಒಂದು ಸ್ವಲ್ಪ ತೊಗೊಂಡು ಚೆನ್ನಾಗಿ ಇನ್ನೊಂದ್ಸಲಿ ಉಜ್ಜಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಸೋಪ್ ಹಾಕೋ ಅವಶ್ಯಕತೆ ಇಲ್ಲ, ಫೇಸ್ ವಾಶ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ಹೇಗಿರುತ್ತೆ ಇದು ಯೂಸ್ ಮಾಡಿದ್ಮೇಲೆ ಅಂದರೆ, ಒಂದು ಫೇಸ್ಗೆ ಬಿ ಬಿ ಕ್ರೀಮ್ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ ಬಂದು ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಫೇಸ್ ಈ ಅಷ್ಟು ಚೆನ್ನಾಗಿ ಬಂದು ಗ್ಲೋಯಿಂಗ್ ಕೊಡ್ತಾ ಇದೆ ಅಂತ. ಜಸ್ಟ್ 20 ಮಿನಿಟ್ಸ್ಗೆಲ್ಲನೂ ನಾವು ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಕಾಸ್ಟ್ಲಿ ಐಟಮ್ಸ್ನ, ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿ ಫೇಸ್ ಹಾಳು ಮಾಡ್ಕೊಳ್ಳೋ ಬದಲು, ಈ ರೀತಿ ಮನೇಲೇ ರೆಮಿಡೀಸ್ ಯೂಸ್ ಮಾಡಿ ಸಿಂಪಲಾಗಿ ಪೇಸ್ಟಿಂದನೇ, ಬೀಟ್ರೂಟ್ ಪೇಸ್ಟಿಂದ ಫೇಸನ್ನು ಗ್ಲೋಯಿಂಗ್ ಮಾಡ್ಕೋಬೋದು. ಪಿಂಕಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಲೈವ್ ರಿಸಲ್ಟ್ನ ಏನಂತೀರಾ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.